ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಾ ಸ್ಮಾರ್ಟ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋಲಿ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಕೇಸರಿ ಬಿಳಿ ಹಸಿರು ಬಣ್ಣನ ಉಪಯೋಗಿಸ್ಕೊಂಡು ಸಿಂಪಲಾಗಿರೋ ಒಂದು ರಂಗೋಲಿ ಬಿಡ್ತಾ ಹಾಗೆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೋಡ್ತಾ ಇರ್ಬೋದು, ನಾವು ಫಸ್ಟು ಚುಕ್ಕೆನ ಇಟ್ಕೊಳ್ತಾ ಇದ್ದೀವಿ. ಇದು 11-6 ರಂಗೋಲಿ ಬರುತ್ತೆ, ಮತ್ತು ಮೇಲುಗಡೆ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ ಬರೆದಿದ್ದೆ. ಫಸ್ಟ್ ನಾನು ಈ ರೀತಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ, ಚುಕ್ಕಿ ಇಟ್ಕೊಂಡಿದ್ದೀನಿ 11-6. ಓಕೆ, ಈ ರೀತಿ ಫ್ಲವರ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ಎದುರುಗಡೆ ನನ್ನ ತಂಗಿ ನಾನು ಇಬ್ಬರು ಸೇರಿ ವಿಡಿಯೋ ಮಾಡ್ತಾ ಇರೋದು, ಬೇಗ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ. ಎಲ್ಲ ಸ್ನೇಹಿತರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇವು ನಾನು ಕೇಸರಿ ಬಿಳಿ ಹಸಿರು ಕಲರ್ ತೊಗೊಂಡಿದ್ದೆ. ಸೊ ಫ್ಲವರ್ಸ್ ಎಲ್ಲ ಬರ್ಕೊಂಡಿದ್ದಾಯಿತು. ಮಧ್ಯದಲ್ಲಿ ಈ ರೀತಿ ಒಂದು ದೊಡ್ಡ ರೌಂಡ್ ಹಾಕ್ಕೊಂಡು ಅಲ್ಲಿ ಕೇಸರಿ ಬಿಳಿ ಹಸಿರು ಹಾಕ್ಕೊಳ್ಳೋಣ, ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊಳ್ತಾ ಇದ್ವಿ. ಇಲ್ಲಿ ಬೇರೆ ರೀತಿ ಬರುತ್ತೆ, ಸೊ ನಾವಿಲ್ಲಿ ಕೇಸರಿ ಬಿಳಿ ಹಸಿರನ್ನ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ಸೊ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಹಿಟ್ ಮಾಡಿ, ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಓಕೆ, ಕೇಸರಿ ಕಲರ್ ಆಯಿತು, ಮತ್ತು ಇವಾಗ ಗ್ರೀನ್ ಕಲರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಕಲರ್ ಮಾತ್ರ ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿಲ್ಲ, ಯಾಕೆ ಅಂದರೆ ಕಲರ್ ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕುತ್ಕೊಳ್ಳಲ್ಲ ಅಂತ. ಸ್ವಲ್ಪ ಅದಕ್ಕೆ ರಂಗೋಲಿ ಪುಡಿ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಜಾಸ್ತಿ ಗ್ರೀನ್ ಡಾರ್ಕ್ ಇರೋದ್ರಿಂದ ಹಾಗಾಗಿ ಒಂದು ಸ್ವಲ್ಪ ರಂಗೋಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಕಲರ್ ಅಷ್ಟು ನಾವು ಯಾವುದೇ ಕಲರ್ ಬಳಸಿದ್ರು ಕೂಡ ಸ್ವಲ್ಪ ರಂಗೋಲಿ ಪುಡಿ ಮಿಕ್ಸ್ ಮಾಡ್ಕೊಂಡು ಬಳಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಜೊತೆಗೆ ಸ್ವಲ್ಪ ನಕ್ಕಿ ಕೂಡ ಹಾಕ್ಕೊಳ್ತಿದ್ದೀನಿ, ಮಿಂಚಿ ತಂದಿದೆ ಪಟ್ಟಣ. ಸೊ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಓಕೆ, ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ರಂಗೋಲಿ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಈ ರೀತಿ ಗ್ರೀನ್ ಕಲರಲ್ಲಿ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ರಂಗೋಲಿ ಹಾಕ್ಕೊಂಡ್ಮೇಲೆ, ಮತ್ತು ನಾವು ಇನ್ನೊಂದ್ಸಲ ಔಟ್ಲೈನ್ ಕೊಡ್ತೀವಲ್ಲ ಆವಾಗ ತುಂಬ ಫಿನಿಷಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆ, ಈ ರೀತಿ ಇವಾಗ ಗ್ರೀನಲ್ಲಿ ಕವರ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಕೇಸರಿ ಬಿಳಿ ಹಸಿರು ಕಂಪ್ಲೀಟ್ ಆಯಿತು. ಮತ್ತು ರೋಸ್ಗಳಿಗೂ ಅಷ್ಟೇ, ಮೇಲುಗಡೆ ಫಸ್ಟು ಕೇಸರಿ ಮತ್ತು ಮಧ್ಯದಲ್ಲಿ ವೈಟು ಎಲೆಗಳಿಗೆ ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು. ಓಕೆ, ಫಸ್ಟು ಮಧ್ಯದಲ್ಲಿ ಕೇಸರಿ ಬಿಳಿ ಹಸಿರು ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಸುತ್ತ ಫ್ಲವರ್ಸ್ ಇತ್ತಲ್ಲ ಅದಕ್ಕೂ ಕೂಡ ಮೇಲೆ ಕೇಸರಿ ಬಿಳಿ ಹಸಿರನ್ನು ಹಾಕ್ಕೊಳ್ತಾ ಇದ್ದೀವಿ. ವೈಟ್ ಕಲರ್ಗೂ ಸ್ವಲ್ಪ ನಕ್ಕಿ ಮಿಕ್ಸ್ ಮಾಡಿಕೊಂಡು ನಾನು ನಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದು ರಂಗೋಲಿ ಕೂಡ ಫಾಸ್ಟಾಗಿ ಬೇಗ ಚೆನ್ನಾಗಾಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಲಾಸ್ಟಲ್ಲೆಲ್ಲ ಔಟ್ಲೈನ್ ಕೊಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ರಂಗೋಲಿ ರೆಡಿ ಆಯಿತು. ಈಗ ವೈಟು ಎಲ್ಲ ಕಲರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಬಿಟ್ಟು ಈ ರೀತಿ ಗ್ರೀನಲ್ಲಿ ಗ್ರೀನ್ ಕಲರು, ಕೇಸರಿ ಕಲರು, ವೈಟ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಮ್ಮ ರಂಗೋಲಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮ್ಮ ಕೇಸರಿ ಬಿಳಿ ಹಸಿರು ರಂಗೋಲಿ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅಂತ ಮತ್ತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಮಧ್ಯದಲ್ಲಿ ನಾನು ನೋಡ್ತಾ ಇರ್ಬೋದು
ಅಶೋಕ ಚಕ್ರ ಕೂಡ ಬಿಟ್ಟೆ ಕಲರ್ ತಂದಿದೆ ಸಪ್ರೇಟ್ ಕಲರ್ ಅದಕ್ಕೆ ಅಂತ ಅಷ್ಟಕ್ಕೆ ಮಾತ್ರ ಬಿಟ್ಟಿದ್ದೀನಿ. ಓಕೆ ಫೈನಲಿ ನಮ್ಮ ರಂಗೋಲಿ ಈ ರೀತಿ ರೆಡಿ ಆಯಿತು. ನಮ್ಮ ರಂಗೋಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ತಪ್ಪದೆ. ಮತ್ತೊಮ್ಮೆ ಎಲ್ಲ ಸ್ನೇಹಿತರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಈ ರಂಗೋಲಿ ವಿಡಿಯೋ ಹೇಗೆ ಅನಿಸ್ತಂತ ತಪ್ಪದೆ ಕಮೆಂಟ್ ಹಾಕಿಸಿ. ಟೇಕ್ ಕೇರ್, ಬಾಯ್.